ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲ್ಬಹುದು, ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡ್ರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರೋದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ ಅಲ್ವಾ? ಪ್ರತಿ ಬಾರಿಯೂ ನಿಮ್ಮ ಸುಳ್ಳುಗಳು ಗೆಲ್ತಿದೆ ಅಂತಾದ್ರೆ ಖುಷಿ ಪಡುವುದಕ್ಕಿಂತ ಎಚ್ಚರಿಕೆಯಿಂದಿರುವುದೇ ಒಳಿತು. ಯಾಕಂದ್ರೆ ನಿಮ್ಮ ಸುಳ್ಳುಗಳಿಂದ ಒಂದೊಳ್ಳೆ ಸಂಬಂಧಗಳನ್ನ ನೀವೇ ಕಳೆದುಕೊಳ್ಳುತ್ತಿದ್ದೀರಿ ಎನ್ನುವುದಕ್ಕೆ. ವಯಸ್ಸಾದ ಕಾಲಕ್ಕೆ ಅಪ್ಪ ಅಮ್ಮ ಭಾರ ಅಂತಾರೆ, ಅದೇ ಅವರು ಮಾಡಿಟ್ಟ ಆಸ್ತಿ ಎಷ್ಟೇ ಭಾರವಾಗಿದ್ರು ಥು ಇಷ್ಟೇನಾ ಅಂತಾರೆ. ಮಾತ್ರೆಗಳಿಲ್ಲದೆ ಜೀವನ ನಡೆಸುವವನೇ ನಿಜವಾದ ಶ್ರೀಮಂತ. ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ತದೆ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ತಾರೆ. ಕೋಪದಲ್ಲಿ ಮನಸ್ಸಿಗೆ ಅನಿಸಿದನ್ನ ಹೇಳುವ ಮೊದಲು ಯೋಚಿಸಿ. ಯಾಕಂದ್ರೆ ಸ್ವಲ್ಪ ಸಮಯದ ನಂತರ ನಮ್ಮ ಮನಸ್ಥಿತಿ ಬದಲಾಗಬಹುದು, ಆದರೆ ಮಾತನಾಡಿರುವ ಮಾತು ಆ ಮಾತಿನಿಂದ ಆಗಿರುವ ಗಾಯ ಬದಲಾಗಲು ಸಾಧ್ಯವಿಲ್ಲ. ನೆನಪಿರಲಿ, ವಾದ ಮಾಡಿ ದೂರ ಹೋದವರನ್ನ ನಂಬೋದು, ಹತ್ತಿರ ಇದ್ದು ಅಪವಾದ ಮಾಡೋರನ್ನ ಯಾವತ್ತೂ ನಂಬಾರ್ದು. ಬೆಲೆ ಇಲ್ಲದ ಕಡೆ ಬೆವರು ಸುರಿಸಿ ದುಡಿದ್ರು ಕೊನೆಗೆ ಸಿಗುವುದು ಬೇಸರವಷ್ಟೇ. ನಂಗೆ ಅತಿಯಾಗಿ ಪ್ರೀತಿಸೋದು ಗೊತ್ತು, ಆ ಪ್ರೀತಿಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಅಂಥವರನ್ನ ಮರೆತು ಬಿಂದಾಸಾಗಿ ಬದುಕೋದು ಗೊತ್ತು. ಅವರು ಸಹಾಯ ಮಾಡ್ತಾರೆ, ಇವರು ಸಹಾಯ ಮಾಡ್ತಾರೆ ಅಂತ ಕಾಯ್ಬೇಡ. ಇಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲ್ಲ. ನಾವು ಸುಖದಲ್ಲಿ ಇದ್ದಾಗ ಎಲ್ಲ ಬರೋರೆ, ಕಷ್ಟ ಅಂದಾಗ ಒಬ್ರು ಕೂಡ ಹತ್ತಿರ ಬರಲ್ಲ. ನಾವು ಚೆನ್ನಾಗಿದ್ರೆ ದುಶ್ಮನ್ ಕೂಡ ದೋಸ್ತ್ ಆಗ್ತಾನೆ. ಜನರಿಗೆ ಮಾತನಾಡಲು ವಿಷಯ ಬೇಕು, ನನ್ನದಾದ್ರೂ ಸರಿ ನಿನ್ನದಾದ್ರೂ ಸರಿ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಕೊರಗಿದ್ರೆ ನಮ್ಮ ಬದುಕಿಗೆ ಅರ್ಥನೇ ಇರೋದಿಲ್ಲ. ಹಣಕ್ಕಾಗಿ ಮೃಗದಂತೆ ವರ್ತಿಸುವ ಈ ಜನರ ಮಧ್ಯೆ ನೀನು ಮೃಗಗಳಾಗಬೇಡ. ಪುಟ್ಟ ಸಸಿಯಂತೆ ಇದ್ದು ಹೆಮ್ಮರವಾಗು. ಮುಂದೆ ಆ ಮೃಗಗಳು ಎಷ್ಟೇ ಮೆರೆದು ಹಾರಾಡಿದ್ರು ದಣಿದಾಗ ನಿನ್ನ ಕಾಲ ಕೆಳಗೆ ವಿಶ್ರಾಂತಿಸಲು ಬಂದು ತಲೆಬಾಗ್ಲೇಬೇಕು. ತಾಳ್ಮೆಯಿಂದಿರು, ಕಾಲವೇ ಎಲ್ಲವನ್ನ ಉತ್ತರಿಸುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.